ಬನ್ನಿ ನೋಡೋಣ. ಟಿಎಲ್ಎಸ್ಡಿ ಟಾರ್ಗೆಟ್ ಅಚೀವ್ ಮಾಡಲು ಎಫ್ಒ ರಮೇಶ್ ಮತ್ತು ಡಿಎಸ್ಆರ್ ವಿಜಯ್ ತಿಂಗಳ ಆರಂಭದಲ್ಲಿ ಏನು ಡಿಸ್ಕಸ್ ಮಾಡಿದರು ಎಂದು. ಮೊದಲು ನಾವು ತಿಳ್ಕೊಳ್ಳೋಣ ಟಿಎಲ್ಎಸ್ಡಿ ಟಾರ್ಗೆಟ್ ನ ಹೇಗೆ ಅಚೀವ್ ಮಾಡೋದು ಅಂತ. ಇದನ್ನ ಹೇಳಿ, ಟಿಎಲ್ಎಸ್ಡಿ ಟಾರ್ಗೆಟ್ ಹೆಚ್ಚೋದ್ರಿಂದ ಏನ್ ಲಾಭ ಇದೆ ಅಂತ. ರಿಟೇಲರ್ ಹತ್ರ ಜಾಸ್ತಿ ರೇಂಜ್ ಇರುತ್ತೆ ಗ್ರಾಹಕರಿಗೆ ಆಫರ್ ಮಾಡಕ್ಕೆ. ಅಂಗಡಿಯವರು ನಮ್ಮ ಜಾಸ್ತಿ ಪ್ರಾಡಕ್ಟ್ಸ್ ಮಾರಾಟ ಮಾಡಿ ಜಾಸ್ತಿ ಹಣ ಗಳಿಸ್ತಾರೆ, ಮತ್ತೆ ನನ್ನ ವ್ಯಾಲ್ಯೂ ಸೇಲ್ಸ್ ಟಾರ್ಗೆಟ್ ಕೂಡ ಅಚೀವ್ ಆಗ್ಬಿಡುತ್ತೆ. ಮತ್ತೆ ಇದು ನಿಮ್ಗೆ ಅಭಿಲಾಷಾ ಇನ್ಸೆಂಟಿವ್ ಅಚೀವ್ ಮಾಡಕ್ ಕೂಡ ಸಹಾಯ ಮಾಡುತ್ತೆ. ವಿಜಯ್, ಈಗ ಇದನ್ನ ಹೇಳಿ, ಟಿಎಲ್ಎಸ್ಡಿ ಟಾರ್ಗೆಟ್ ಅಚೀವ್ ಮಾಡೋದ್ರಲ್ಲಿ ನಿಮ್ಗೆ ಏನ್ ಕಷ್ಟಗಳು ಬರುತ್ತೆ ಅಂತ. ಬಾಸ್, ದೊಡ್ಡ ಅಂಗಡಿಗಳಲ್ಲಿ ನಾನೇನೋ ರೇಂಜ್ ಮಾರ್ತೀನಿ, ಆದ್ರೆ ಸಣ್ಣ ಅಂಗಡಿಯವರು ಕೆಲವೇ ಆಯ್ದ ಎಸ್ಕ್ಯೂಸ್ ಮಾತ್ರ ತಗೋತಾರೆ. ಒಂದೊಂದ್ಸಲ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ಸ್ಟಾಕ್ ಇರಲ್ಲ, ಮತ್ತೆ ಸಣ್ಣ ಅಂಗಡಿಯವರು ಪ್ರತಿ ವಿಸಿಟ್ ನಲ್ಲಿ ಖರೀದಿ ಕೂಡ ಮಾಡಲ್ಲ. ಹಾಗಾದ್ರೆ ವಿಜಯ್, ನೀವು ನಿಮ್ಮ ಟಿಎಲ್ಎಸ್ಡಿ ಹೇಗೆ ಹೆಚ್ಚಿಸ್ತೀರಾ? ಜಾಸ್ತಿ ರೇಂಜ್, ಜಾಸ್ತಿ ಔಟ್ಲೆಟ್ಸ್ ನಲ್ಲಿ ಮಾರೋದ್ರಿಂದಾನೆ ಟಿಎಲ್ಎಸ್ಡಿ ಜಾಸ್ತಿ ಆಗುತ್ತೆ. ವೆರಿ ಗುಡ್, ನೀವು ತುಂಬಾ ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ನಮ್ಗೆ ಎರಡು ವಿಷಯ ತುಂಬಾನೇ ಮಹತ್ವಪೂರ್ಣವಾಗಿದೆ. ಒಂದು, ಔಟ್ಲೆಟ್ ನಲ್ಲಿ ಜಾಸ್ತಿ ಲೈನ್ಸ್ ಮಾರೋದು, ಮತ್ತೆ ಜಾಸ್ತಿ ಔಟ್ಲೆಟ್ಸ್ ನಲ್ಲಿ ಮಾರೋದು. ಇದರ ಅರ್ಥ ಜಾಸ್ತಿ ಬಿಲ್ಸ್ ಕಟ್. ವಿಜಯ್, ನೀವು ಒಂದು ಔಟ್ಲೆಟ್ ನಲ್ಲಿ ಜಾಸ್ತಿ ಲೈನ್ಸ್ ಹೇಗೆ ಮಾರ್ತೀರಾ? ಬಾಸ್, ಆ ಔಟ್ಲೆಟ್ ನಲ್ಲಿ ಹೊಸ ರೇಂಜ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ. ನೀವು ಸರಿಯಾಗಿ ಹೇಳಿದ್ರಿ. ಯಾವಾಗ ನಾವು ಜಾಸ್ತಿ ಲೈನ್ಸ್ ಮಾರಕ್ಕಾಗೋದು ಅಂದ್ರೆ, ಯಾವಾಗ ನಾವು ಎಕ್ಸಿಸ್ಟಿಂಗ್ ರೇಂಜ್ ಮಾರಕ್ಕಾಗುತ್ತೋ ಮತ್ತೆ ಹೊಸ ರೇಂಜ್ ಔಟ್ಲೆಟ್ ನಲ್ಲಿ ಪ್ಲೇಸ್ ಮಾಡಕ್ಕಾಗುತ್ತೋ. ವಿಜಯ್, ನೀವು ಎಕ್ಸಿಸ್ಟಿಂಗ್ ರೇಂಜ್ ಮತ್ತೆ ಹೊಸ ರೇಂಜ್ ಅನ್ನ ಔಟ್ಲೆಟ್ ನಲ್ಲಿ ಹೇಗೆ ಪ್ಲೇಸ್ ಮಾಡ್ತೀರಾ? ಆರೋ ಬುಕ್ ನಲ್ಲಿ ಔಟ್ಲೆಟ್ ನ ಪಾಸ್ಟ್ ಟ್ರೆಂಡ್ ನೋಡಿ, ಮತ್ತೆ ಔಟ್ಲೆಟ್ ನಲ್ಲಿ ಅವೈಲೇಬಲ್ ಸ್ಟಾಕ್ ನೋಡಿ. ಹಾಗಾದ್ರೆ ವಿಜಯ್, ನೀವು ಔಟ್ಲೆಟ್ ನಲ್ಲಿ ಹೊಸ ರೇಂಜ್ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂಗಡಿಯವ್ರನ್ನ ಕೇಳ್ಕೊಂಡು. ಇಲ್ಲ ವಿಜಯ್, ಅಂಗಡಿಯವರನ್ನ ಕೇಳೋದ್ರಿಂದ ನಮ್ಗೆ ಜಾಸ್ತಿ ಲಾಭ ಆಗಲ್ಲ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇಟ್ಟಿರುವಂತಹ ಕಾಂಪಿಟೇಷನ್ ನೋಡ್ಕೊಂಡು ಹೊಸ ರೇಂಜ್ ಸಜೆಸ್ಟ್ ಮಾಡಬೇಕು. ಅಂದ್ರೆ ಅಂಗಡಿಯವರ ಹತ್ರ ಆಂಬಿಪಿ ಇರಿದ್ರೆ ನಾವಲ್ಲಿ ಏರ್ ಅಗತ್ಯವಾಗಿ ಪ್ಲೇಸ್ ಮಾಡಬೇಕು. ಹೌದು ಬಾಸ್, ಇದು ಒಳ್ಳೆ ರೀತಿ. ವಿಜಯ್, ನೀವು ಹೊಸ ರೇಂಜ್ ಮಾರೋಕೆ ಯಾವ್ಯಾವ ಟೂಲ್ಸ್ ಗಳನ್ನು ಉಪಯೋಗಿಸ್ತೀರಾ? ಸ್ಯಾಂಪಲ್ಸ್ ಮತ್ತೆ ಪ್ರಾಡಕ್ಟ್ ಡಿಟೇಲರ್. ಸ್ಯಾಂಪಲ್ ಮತ್ತೆ ಪ್ರಾಡಕ್ಟ್ ಡಿಟೇಲರ್ ಜೊತೆ ನಾವು ಫೋಕಸ್ ಬ್ರ್ಯಾಂಡ್ ಮತ್ತೆ MSL ಕೂಡ ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಪ್ರಾಡಕ್ಟ್ ನ ಫೀಚರ್ಸ್ ಮತ್ತೆ ಬೆನಿಫಿಟ್ಸ್ ಗೊತ್ತಿರಬೇಕು. ಅದರಿಂದ ನಾವು ರಿಟೇಲರ್ ಗೆ ಚೆನ್ನಾಗಿ ಪ್ರಾಡಕ್ಟ್ ನ ಬಗ್ಗೆ ಅರ್ಥ ಮಾಡಿಸಬಹುದು. ಸ್ಕೀಮ್ಸ್ ಮತ್ತೆ ಕನ್ಸ್ಯೂಮರ್ ಪ್ರೋಮೋವನ್ನ ಚೆನ್ನಾಗಿ ಉಪಯೋಗಿಸಿ ನಾವು ಎಕ್ಸಿಸ್ಟಿಂಗ್ ಮತ್ತೆ ಹೊಸ ರೇಂಜ್ ಮಾರಾಟ ಮಾಡಬಹುದು. ಬನ್ನಿ, ಈಗ ನಮ್ಮ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡೋಣ. ಎಫ್ಒ ರಮೇಶ್ ಮತ್ತು ಡಿಎಸ್ಆರ್ ವಿಜಯ್ ಏನು ಸರಿ ಮಾಡಿದರು ಮತ್ತು ಏನು ಇನ್ನೂ ಉತ್ತಮವಾಗಿ ಮಾಡಬಹುದಿತ್ತು ಎಂದು.